ವಿಕಲಚೇತನರ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕನ್ನಡ ರಣಧೀರರ ಪಡೆ ವತಿಯಿಂದ ಬಳ್ಳಾರಿ ಜಿಲ್ಲಾಧ್ಯಕ್ಷರಾದ ಸೈಯದ್ ಜಿಲಾನಿ ರವರ ನೇತೃತ್ವದಲ್ಲಿ ನಡೆಯುತ್ತಿದ್ದ ವಿಕಲಚೇತನರ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹದ ಸ್ಥಳಕ್ಕೆ ಬಳ್ಳಾರಿ ಜಿಲ್ಲಾಧಿಕಾರಿಗಳಾದ ಪವನ್ ಕುಮಾರ್ ಮಲಪಾಟೀರವರು ಭೇಟಿ ನೀಡಿ ಇನ್ನು 8 ದಿನಗಳಲ್ಲಿ ತಮ್ಮ ಎಲ್ಲ ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ಸೂಕ್ತ ಪರಿಹಾರ ನೀಡುವಲ್ಲಿ ಶ್ರಮಿಸುವುದಾಗಿ ಭರವಸೆ ನೀಡಿದ್ದಾರೆ ಎಂದು ತಿಳಿದು ಬಂದಿದೆ. ಕ್ಯಾಮೆರಾಮನ್ ಆರಿಫುಲ್ಲಾ ಜೊತೆ ವರದಿಗಾರರು ಸೈಯದ್ ಜಿಲಾನಿ ಎ ಟು ಝಡ್ ಟಿವಿ ಬಳ್ಳಾರಿ ಜಿಲ್ಲೆ. ಅನಿಮಲ್ ಹಸ್ಬೆಂಡ್ರಿ ಇಲಾಖೆಯಲ್ಲಿ ಇಷ್ಟು ದುಡ್ಡು ಬಂದಿದೆ, ಈ ವರ್ಷ 5% ನೀಡಬೇಕಾಗಿತ್ತು, ನೀಡಲಿಲ್ಲ. ನನಗೆ ಹೇಳಿ ನಾನು ಮಾಡಿ ಎಲ್ಲ ಇಲಾಖೆಗಳಲ್ಲಿ ಎಲ್ಲ ದುಡ್ಡು ಬರ್ತಾ ಇದೆ, ಈ ರೀತಿಯಲ್ಲಿ ಮಾತಾಡೋದು ಬೇಡ. ಸ್ಪೆಸಿಫಿಕ್ ಆಗಿ ನಿಮಗೆ ಗೊತ್ತಿರೋದೆ ಮಾತಾಡಿ ನಾನು ಮಾಡಿಸ್ತೀನಿ. ಈಗ ಅದೇ 10 ಇಯರ್ಸ್ ಆಗಿರುವುದು ಮುಗಿಸಿ ಅಂತ ಅದು ನಾನು ಐ ಟೋಲ್ ಅವತ್ತು ಕೂಡ ನಾನು ಈ ಮಾತಾಡಿದ್ದೀನಿ ಆಲ್ರೆಡಿ ಒಮ್ಮೆ 10 ವರ್ಷ ಒಮ್ಮೆ ಗಾಡಿ ಕೊಟ್ಟು ಹಳೆಯದಾಗಿರುತ್ತದೆ, ನಾವು ಒಂದು ಪಾಲಿಸಿ ತರಬೇಕಾಗ್ತದೆ. ಇಷ್ಟು ವರ್ಷ ಆದ ನಂತರ ಅವರಿಗೆ ಮತ್ತೆ ಗಾಡಿ ಸ್ಯಾಂಕ್ಷನ್ ಮಾಡುವ ಅವಕಾಶ ಇರಬೇಕು. ಯಾಕಂದರೆ ಈಗ ಕೇಂದ್ರ ಸರ್ಕಾರನೇ ಹೇಳ್ತಾ ಇದೆ ಹಳೆಯ ಗಾಡಿಗಳು ಏನಿದ್ದವು ಅವು ಕಂಡೆಮ್ ಮಾಡಬೇಕು. ಪರಿಸ್ಥಿತಿ ಹಂಗಿದ್ದಾಗ 10 ವರ್ಷ ಅದೇ ಗಾಡಿ ಓಡಿಸ್ಕೊಂಡು ಬಂದಿದ್ದವರು ಹೊಸ ಗಾಡಿ ಸ್ಯಾಂಕ್ಷನ್ ಮಾಡೋರು ಬರಬೇಕು ಅಂತ ಇದು ನಾನು ಪ್ರಯತ್ನ ಅಂತ ಸರ್ಕಾರ ಕೂಡ ಅರ್ಥ ಮಾಡ್ಕೊಳ್ತೇನೆ. ಇದೇನು ದೊಡ್ಡ ವಿಚಾರ ಅಲ್ಲ, ಆ್ಯಂಡ್ ವಿ ಕ್ಯಾನ್ ಡೂ ಇಟ್. ಅದು ನಾನು ಡೆಫಿನೆಟ್ ಆಗಿ ಖಂಡಿತವಾಗಿ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಒಂದು ವೇಳೆ ಅದು ಮಾಡಿಲ್ಲ ಅಂದರೂ ಸಹ ನಮ್ಮ ಜಿಲ್ಲೆಯಲ್ಲಿ ಯಾವುದು ಹೆಚ್ ಕೆ ಡಿ ಫಂಡ್ಸ್ ಮತ್ತು ಹೊಸ ಡಿ ಎಮ್ ಎಫ್ ಫಂಡ್ಸ್ ಹೊಸ ಎಕ್ಸ್ಪ್ಲೇನ್ ಆಗಿದೆ. ಈಗಾಗಲೇ ಡಿ ಎಮ್ ಎಫ್ನಲ್ಲಿ ಎಲ್ಲ ತಾಲೂಕದಲ್ಲಿ ಹಂಚಲಾಗಿದೆ. ಹೊಸದಾಗಿ ಹಂಚಿಕೆ ಮಾಡುವಾಗ ಒಂದು ವೇಳೆ ಈ ಹಿಂದೆ 2010 ಮತ್ತು 12 ಮಧ್ಯದಲ್ಲಿ ಏನಾದರೂ ಹಂಚಿದ್ರೆ ಮತ್ತು ಈಗ ಇನ್ನೊಮ್ಮೆ ಅವ್ರಿಗೆ ಅಕ್ಕಿ ಹಾಕಬಾರ್ದು ಅಂತ ರೂಲ್ ಅಂತ ತೆಗೆದು ಆಯಿತಾ. ಇದು ಹೆಚ್ ಕೆ ಡಿ ಫಂಡ್ಸ್ನಲ್ಲಿ ಇದು ನಮ್ಮ ಲೋಕಲ್ಲಿ ಡಿಸಿಷನ್ ತಗೋಬೋದು ನಾವು. ಇದರಲ್ಲಿ ಮತ್ತು ಡಿ ಎಮ್ ಎಫ್ನಲ್ಲಿ ಹೊಸದು ಏನಾದರೂ ಕೊಡುವುದಿದ್ದರೆ ಫ್ಯೂಚರ್ನಲ್ಲಿ ಆ ಎರಡನಲ್ಲಿ ಕೂಡ ಇಷ್ಟು ವರ್ಷ ಹಿಂದೆ ಕೊಟ್ಟಿದ್ದವರಿಗೆ ಅವರು ಮತ್ತೆ ಅರ್ಜಿ ಹಾಕ್ಬೋದು ಅನ್ನೋ ಮಾತು ಅದು ಐ ಕ್ಯಾನ್ ಐ ಡೆಫಿನೆಟ್ ನನಗೆ ನೆನಪಿದೆ. ತಾವು ಮಿನಿಸ್ಟರ್ ಅವ್ರು ಬಂದಾಗ ತಾವು ಕೊಟ್ಟಿದ್ದೆ. ಸರ್ ಈಗ ಅಂದ್ರದ 5% ಅನುದಾನ ಇದೆ ಸರ್, ಅದನ್ನೆಲ್ಲ ಕೊಡ್ತೀವಿ. ನಮಗೊಂದು ತರಬೇತಿ ನೀಡಿ, ಒಂದು ಉದ್ಯೋಗ ಕೊಡಬೇಕು. ತರಬೇತಿ ತಮ್ಗೆ ಯಾವ್ದು ಬೇಕು ಹೇಳಿ, ನಾನು ತರಬೇತಿಗೆ ಅಂದ್ರಕಲ್ರ ಅನುದಾನವೇ ಬೇಕಾಗಿಲ್ಲ. ತಮ್ಗೆ ಯಾವ ತರಬೇತಿ ಬೇಕು ಕೇಳಿ ನಾನು ಮಾಡಿಸ್ತೀನಿ. ಸರಿ ಸರ್, ನಾವು ಅಂಗೌಕರ್ ಒಂದು ಕುಂದು ಕೊಡ್ಸೋದಕ್ಕಂದ್ರೆ ನಾವೆಲ್ಲ ಯಾಕಂದ್ರೆ ಯಾಕಂದ್ರೆ ಎಲ್ಲರೂ ನಾವೆಲ್ಲರೂ ತಮ್ಮಲ್ಲೇ ಚರ್ಚೆ ಮಾಡ್ತೀವಿ. ನಮ್ಮ ನಮಗೆ ಇಷ್ಟು ಇಷ್ಟು ಜನರಿಗೆ ಈ ಸಬ್ಜೆಕ್ಟ್ನಲ್ಲಿ ನಮಗೆ ಟ್ರೈನಿಂಗ್ ಬೇಕು. ತಾವು ಕೇಳಿ ನಾನು ಮಾಡ್ತೀನಿ. ಯಾವುದೇ ಟ್ರೈನಿಂಗ್ ಎಲ್ಲ ನಿಧಾನ ಫಸ್ಟ್ ನಿಮ್ಮಲ್ಲಿ ನೀವೇ ಮಾತಾಡ್ತೀವಿ. ನಾವು ಹೆಸರುಗಳು ಕೂಡ ಬರ್ತೀವಿ. ನಾವು ಇಷ್ಟು ಜನರಿದ್ದೀವಿ, ನಮಗೆ ಈ ಟ್ರೈನಿಂಗ್ ಬೇಕು. ನಾವು ಇಷ್ಟು ಜನರಿದ್ದೀವಿ, ನಮಗೆ ಈ ಟ್ರೈನಿಂಗ್ ಬೇಕು. ಅದು ನಾನು ಖಂಡಿತವಾಗಿ ಮಾಡ್ತೀನಿ.